ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಶಹಜಹಾನ್ ಎಂದ ತಕ್ಷಣ ನಮಗೆ ನೆನಪಾಗುವುದೇ ಆ ವಿಶ್ವವಿಖ್ಯಾತ ತಾಜ್ಮಹಲ್. ತನ್ನ ಪ್ರೀತಿಯ ಪತ್ನಿಗಾಗಿ ಆತ ಕಟ್ಟಿಸಿದ್ದಾನೆ ಎನ್ನುವಂತಹ ಈ ಸುಂದರ ಸೌಧ ಪ್ರಪಂಚದ 7 ಅದ್ಭುತಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಗಳಿಸಿತ್ತು. ಆದರೆ ತಾಜ್ಮಹಲ್ಗೂ ಮುನ್ನವೇ ಕಟ್ಟಲಾಗಿರುವಂತಹ ಪ್ರೇಮದ ಕಾಣಿಕೆಯೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಎಂದರೆ ಆಶ್ಚರ್ಯವೆನಿಸುತ್ತದೆ ಅಲ್ಲವೇ? ತನ್ನ ಪತ್ನಿ ಮುಮ್ತಾಜ್ ಮರಣದ ನಂತರ ಮೊಘಲ್ ದೊರೆ ಶಹಜಹಾನನು ಆಗ್ರಾದಲ್ಲಿ ತಾಜ್ಮಹಲ್ ಅನ್ನು ನಿರ್ಮಿಸಿದರೆ, ತಾಜ್ಮಹಲ್ನ ನಿರ್ಮಾಣಕ್ಕೂ ಸುಮಾರು 50 ವರ್ಷಗಳ ಮೊದಲೇ ನಮ್ಮ ಕೆಳದಿಯ ನಾಯಕರೊಬ್ಬರು ತಮ್ಮ ಪ್ರೀತಿಯ ರಾಣಿಯ ಮರಣದ ನಂತರ ಆಕೆಯ ನೆನಪಿಗಾಗಿ ಸುಂದರ ಕೊಳವನ್ನು ಪ್ರೇಮದ ಕಾಣಿಕೆಯಾಗಿ ನಿರ್ಮಿಸಿದ್ದಾರೆ. ವೀಕ್ಷಕರೇ, ನಮ್ಮ ಈ ಭಾರತದ ಮೊದಲ ಪ್ರೇಮದ ಕಾಣಿಕೆ ಎಂದು ಕರೆಸಿಕೊಳ್ಳುವ ಆ ಒಂದು ವಿಶೇಷ ಕೊಳವೆ ಚಂಪಕ ಸರಸಿ. ಈ ಅದ್ಭುತ ಕೊಳವಿರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಎಂಬ ಗ್ರಾಮದಲ್ಲಿ. ಬನ್ನಿ ವೀಕ್ಷಕ ಬಂಧುಗಳೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಐತಿಹಾಸಿಕ ಮತ್ತು ವಿಶೇಷ ಎನಿಸಿಕೊಳ್ಳುವಂತಹ ಭಾರತದ ಮೊಟ್ಟ ಮೊದಲ ಪ್ರೇಮದ ಕಾಣಿಕೆ ಚಂಪಕ ಸರಸಿ ಕೊಳದ ನಿರ್ಮಾಣದ ಹಿಂದಿರುವ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಕೆಳದಿಯ ರಾಜರಾದ ವೆಂಕಟಪ್ಪ ನಾಯಕರ ಆಡಳಿತಾವಧಿಯಲ್ಲಿ ಆನಂದಪುರ ಗ್ರಾಮದಲ್ಲಿ ಕೆಳದಿಯ ಸೈನಿಕರ ಒಂದು ತುಕಡಿಯು ಆನಂದಪುರದ ಕೋಟೆಯೊಳಗೆ ಬೀಡುಬಿಟ್ಟಿರುತ್ತದೆ. ಆ ಸಮಯದಲ್ಲಿ ವೆಂಕಟಪ್ಪ ನಾಯಕರು ಆಗಾಗ ಆನಂದಪುರ ಕೋಟೆಗೆ ಬಂದು ತಂಗುತ್ತಿರುತ್ತಾರೆ. ಇದೇ ಸಮಯದಲ್ಲಿ ಅವರಿಗೆ ಆನಂದಪುರ ಗ್ರಾಮದಲ್ಲಿ ಒಂದು ಸುಂದರವಾಗಿ ಚಿತ್ರಿಸಿರುವಂತಹ ರಂಗೋಲಿ ಕಣ್ಣಿಗೆ ಬೀಳುತ್ತದೆ. ಆ ಸುಂದರ ರಂಗೋಲಿಯ ಚಿತ್ರಿಸಿದ್ದು ಯಾರು ಎಂದು ಹುಡುಕುತ್ತಾ ಹೋದಾಗಲೇ ಅವರ ಕಣ್ಣಿಗೆ ಬಿದ್ದವರೇ ಚಂಪಕ ಎಂಬ ಹೆಸರಿನ ಸುಂದರ ಕನ್ಯೆ. ಆಕೆ ಆನಂದಪುರ ಗ್ರಾಮದ ಸ್ಥಳೀಯ ನಿವಾಸಿಯಾಗಿರುತ್ತಾರೆ. ಅತಿಲೋಕ ಸುಂದರಿಯಾಗಿರುವಂತಹ ಚಂಪಕಳನ್ನು ಮೋಹಿಸಿದ ವೆಂಕಟಪ್ಪ ನಾಯಕರು ಆಕೆಯನ್ನೇ ಮದುವೆಯಾಗಿ ಬಿಡುತ್ತಾರೆ. ಆದರೆ ಚಂಪಕಳು ಬೇರೆ ಜಾತಿಯವಳೆಂಬ ಕಾರಣದಿಂದ ಆಕೆಯನ್ನು ಪಟ್ಟದ ರಾಣಿಯು ವಿರೋಧಿಸುತ್ತಾರೆ. ನಂತರದ ಕಾಲಾವಧಿಯಲ್ಲಿ ಪಟ್ಟದ ರಾಣಿಯು ಕಾಯಿಲೆಗೆ ಬಿದ್ದು ಅಸುನೀಗುತ್ತಾರೆ. ಇದಕ್ಕೆ ಚಂಪಕಳೇ ಕಾರಣ ಎಂದು ಇಡೀ ಕೆಳದಿ ರಾಜ್ಯದ ಪ್ರಜೆಗಳು ಚಂಪಕಳನ್ನು ದೂಷಿಸತೊಡಗುತ್ತಾರೆ. ಈ ಕಾರಣದಿಂದ ಮನನೊಂದ ಚಂಪಕಳು ಕೆಲವೇ ಕೆಲವು ವರ್ಷಗಳಲ್ಲಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಆದರೆ ಆಕೆಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ರಾಜ ವೆಂಕಟಪ್ಪರು ತಮ್ಮ ಮುತ್ತಿನ ರಾಣಿಯ ನೆನಪಿಗಾಗಿ ಆಕೆಯ ಗ್ರಾಮವಾದ ಆನಂದಪುರದಲ್ಲಿಯೇ ಒಂದು ಸುಂದರವಾದ ಕೊಳವನ್ನು ನಿರ್ಮಿಸಿ ಅದಕ್ಕೆ ಚಂಪಕ ಸರಸಿ ಎಂದು ನಾಮಕರಣ ಮಾಡುತ್ತಾರೆ. ಸರಸಿ ಎಂದರೆ ಕೊಳ ಎಂದರ್ಥ. ಚಂಪಕ ಸರಸಿ ಕೊಳದ ಬಗ್ಗೆ ಅನೇಕ ಶಾಸನಗಳಲ್ಲಿ ಉಲ್ಲೇಖಗಳಿವೆ. 1592 ಶಾಸನವೊಂದರಲ್ಲಿ ಚಂಪಕ ಸರಸಿಯ ಬಗ್ಗೆ ಉಲ್ಲೇಖವಿರುವುದರಿಂದಲೇ ಈ ಕೊಳವು ಸುಮಾರು 15ನೇ ಶತಮಾನದಲ್ಲಿ, ಅಂದರೆ ತಾಜ್ಮಹಲ್ನ ನಿರ್ಮಾಣಕ್ಕೂ ಮೊದಲೇ ಕಟ್ಟಲಾಗಿದೆ ಎಂದು ತಿಳಿದು ಬರುತ್ತದೆ. ಕೊಳದ ನಡುವೆ ಒಂದು ಶಿವಾಲಯವಿದೆ. ಕೊಳದ ಮಧ್ಯಭಾಗ ಇರುವ ಶಿವಾಲಯ ತಲುಪಲು ಕಲ್ಲಿನ ಸೇತುವೆಯೂ ಸಹ ಇದ್ದು, ಇದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಈ ಕೊಳದ ತಟದಲ್ಲಿ ಪ್ರಾಚೀನ ಕಾಲದಲ್ಲಿ ಮಠವೊಂದು ಅಸ್ತಿತ್ವದಲ್ಲಿತ್ತಂತೆ. ಈ ಮಠಕ್ಕೆ ಮಹಂತೇಶ್ವರ ಮಠ ಎಂಬ ಹೆಸರಿದ್ದಿತ್ತು. ಚಂಪಕ ಸರಸಿ ಕೊಳವು ವಿಶಾಲವಾಗಿದ್ದು ವರ್ಷವಿಡೀ ತಿಳಿಯಾದ ಶುದ್ಧ ನೀರಿನಿಂದ ಕೂಡಿರುತ್ತದೆ. ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಬಾವಿಗಳು ಬತ್ತಿದರೂ ಸಹ ಈ ಚಂಪಕ ಸರಸಿ ಕೊಳ ಮಾತ್ರ ಬತ್ತುವುದೇ ಇಲ್ಲ. ಕೊಳದ ಪಶ್ಚಿಮ ಭಾಗದ ಮೂಲೆಯಲ್ಲಿ ಸುರಂಗ ಹೊಂದಿದ್ದು, ಈ ಸುರಂಗ ಆನಂದಪುರಂನ ಕೋಟೆಯನ್ನು ಸಂಪರ್ಕಿಸುತ್ತದೆ ಎನ್ನಲಾಗುತ್ತದೆ. ಕೊಳದ ಪ್ರವೇಶ ದ್ವಾರದಲ್ಲಿ 2 ಆನೆಗಳ ಶಿಲ್ಪಗಳಿವೆ. ಆ ಆನೆಗಳಲ್ಲಿ ಒಂದು ಗಂಡು ಹಾಗೂ ಮತ್ತೊಂದು ಹೆಣ್ಣು ಆನೆ ಎಂದು ಹೇಳಲಾಗುತ್ತದೆ. ಆನೆಗಳ ಮೇಲೆ ಕಮಲವನ್ನು ಕೆತ್ತಲಾಗಿದೆ. ನಮ್ಮ ದೇಶದ ಆಧುನಿಕ ಇತಿಹಾಸದಲ್ಲಿ ಮೊಘಲ್ ದೊರೆಗಳು ಗುಲಾಬಿಯನ್ನು ಪ್ರೀತಿಯ ಸಂಕೇತವನ್ನಾಗಿ ಮಾಡುವ ಮೊದಲೇ ನಮ್ಮ ಈ ಕರುನಾಡಿನಲ್ಲಿ ಕಮಲ
ಪ್ರೀತಿಯ ಸಂಕೇತವಾಗಿದ್ದಿತ್ತು ಎಂಬುದನ್ನು ಇದು ಸೂಚಿಸುತ್ತದೆ. ಹುಡುಗಿಯೊಬ್ಬಳು ಬಿಡಿಸಿದ ರಂಗೋಲಿಯಿಂದ ಆಕರ್ಷಿತರಾಗಿ ಆಕೆಯನ್ನೇ ವರಿಸಿದ ರಾಜ ವೆಂಕಟಪ್ಪ ನಾಯಕರು ಆಕೆಯ ಮರಣದ ನಂತರ ಅವಳ ನೆನಪು ಅಚ್ಚಳಿಯದೆ ಜನಮಾನಸದಲ್ಲಿ ಉಳಿಯಲೆಂದೇ ನಿರ್ಮಿಸಿದಂತಹ ಚಂಪಕ ಸರಸಿ ಎಂಬ ಕೊಳ ಇಂದಿಗೂ ಪ್ರವಾಸಿಗರ ಕಣ್ಮಣಿಯಾಗಿದೆ. ವೀಕ್ಷಕ ಬಂಧುಗಳೇ, ತಾವೇನಾದರೂ ಶಿವಮೊಗ್ಗ ಜಿಲ್ಲೆಯ ಪ್ರವಾಸ ಅಥವಾ ಶಿವಮೊಗ್ಗ ಜಿಲ್ಲೆಯ ಸಾಗರಕ್ಕೆ ಭೇಟಿ ನೀಡುವವರಿದ್ದರೆ ಖಂಡಿತವಾಗಿಯೂ ಈ ವಿಶಿಷ್ಟವಾದ ಚಂಪಕ ಸರಸಿ ಕೊಳಕ್ಕೂ ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.